ಚೈತ್ರ ಕುಂದಾಪುರ ಕೋಟಿ ಕೋಟಿ ಡೀಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಪ್ರಕರಣದ ವಿಸ್ತರಣೆ ಬೇರೆ ಬೇರೆ ಜಿಲ್ಲೆಗಳಿಗೂ ವ್ಯಾಪಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸೋ ರೀತಿ ಆಗಿದೆ ಯಾಕಂದ್ರೆ ಎಲ್ಲಿಯ ಕರಾವಳಿ ಎಲ್ಲಿಯ ಉತ್ತರ ಕರ್ನಾಟಕ ಭಾಗದ ಬಾಗಲಕೋಟೆಯ ಜಿಲ್ಲೆ ಅನ್ನೋ ಪ್ರಶ್ನೆ ಎಲ್ರಿಗೂ ಕೂಡ ಅಂದ್ರೆ ಈ ಕತೆ ಚಿತ್ರಕತೆ ಬೃಹನ್ ನಾಟಕ ನೋಡ್ತಾ ಇದ್ದವ್ರಿಗೆ ಅನಿಸೋಕ್ ಸ್ಟಾರ್ಟ್ ಆಗಿದೆ ಬಿಕಾಸ್ ಚೈತ್ರಾ ಕಿಯಾಕಾರ್ ತಗೊಂಡಿದ್ದು ಉಡುಪಿಯಲ್ಲಿ ಬಟ್ ಅದನ್ನ ಮುಚ್ಚಿಟ್ಟಿದ್ದು ಪೊಲೀಸರ ತನಿಖೆಯನ್ನ ದಿಕ್ಕು ತಪ್ಪಿಸೋ ನಿಟ್ಟಿನಲ್ಲಿ ಮುಧೋಳದ ಸೊ ಯಾರ ಮನೆಯಲ್ಲಿ ಕಾರ್ ಪತ್ತೆ ಆಗಿತ್ತಲ್ಲ ಅವ್ರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದ ಕಿರಣ್ ಅವರ ಬಳಿ ಚೈತ್ರ ಅವರ ಕಾರು ಪತ್ತೆ ಆಗಿತ್ತು ಈಗ ಇದು ಮತ್ತೊಂದು ರೀತಿಯ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿತ್ತು ಚೈತ್ರ ಅವರ ಕಾರು ತಂದಿಟ್ಕೊಂಡಿದ್ದ ಕಿರಣ್ ಸಿಸಿಬಿ ಪೊಲೀಸರ ವಿಚಾರಣೆಯನ್ನ ಎದುರಿಸಬೇಕಾಗಿ ಬಂತು ಈ ಪ್ರಕರಣದಲ್ಲಿ ನನ್ ಪಾತ್ರ ಇಲ್ಲ ಕೇವಲ ಚೈತ್ರ ಅವರ ಕಾರನ್ನ ತಂದಿಟ್ಕೊಂಡಿದ್ದೆ ನನ್ ತಪ್ಪಾಯ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ ಈ ಭಾಗದಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಚೈತ್ರ ಅವರ ಪರಿಚಯ ನನಗಾಗಿತ್ತು ಈ ಕೋಟಿ ಕೋಟಿ ಈ ಪ್ರಕರಣದಲ್ಲಿ ಎಳ್ಳಷ್ಟು ನನ್ನ ಪಾತ್ರ ಇಲ್ಲ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತ ಕಿರಣ್ ಸಿಸಿಬಿ ಪೊಲೀಸರ ವಿಚಾರಣೆ ಎದುರಿಸೋಕೆ ಸಿದ್ಧ ಅಂತ ಕೂಡ ಹೇಳಿದ್ದಾರೆ ಚೈತ್ರ ಕುಂದಾಪುರ ಅವರ ಕೋಟಿ ಕೋಟಿ ಡೀಲ್ ಪ್ರಕರಣ ಬಾಗಲಕೋಟೆಗೂ ವ್ಯಾಪಿಸಲಿಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಆ ಕಿಯಾಕಾರು ಆ ಕಿಯಾಕಾರನ್ನ ಮನೆ ಮುಂದೆ ಇಟ್ಕೊಂಡು ಸದ್ಯ ಸಿ ಸಿ ಬಿ ಪೊಲೀಸರ ವಿಚಾರಣೆಯನ್ನು ಎದುರಿಸಿ ಬಂದಂಥ ಸ್ವತಃ ಕಿರಣ್ ಅವರು ಪಬ್ಲಿಕ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಸ್ವತಃ ಕಿರಣ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಕಿರಣ್ ಅವರೇ ಮೊದಲನೇದಾಗಿ ಚೈತ್ರಾ ಅವರ ಪ್ರಕರಣ ಕೋಟಿ ಕೋಟಿ ಡೀಲ್ ಪ್ರಕರಣದಲ್ಲಿ ತಾವು ವಿಚಾರಣೆಯನ್ನು ಎದುರಿಸಿದ್ರಿ ಏನೆಲ್ಲ ವಿಚಾರಣೆಯನ್ನು ಮಾಡಿದ್ರು ಅಧಿಕಾರಿಗಳು ಅಧಿಕಾರಿಗಳು ಅವ್ರದ್ದೆಲ್ಲ ಯಾವಾಗ ತೊಗೊಂಡ್ರಿ ಏನು ತೊಗೊಂಡ್ರಿ ಅವರಿಗೆ ನಿಮಗೆ ಸಂಪರ್ಕ ಏನು ಎಲ್ಲ ತರ ಕೇಳಿದ್ರು ಅದಕ್ಕೆ ಅವ್ರು ಏನು ಕೇಳಿದಾರಲ್ರಿ ಅದಕ್ಕೆ ತಕ್ಕಂಗೆ ನಾವು ಆನ್ಸರ್ ಮಾಡಿದೀವಿ ರೀ ಮತ್ತೆ ಏನಾದರೂ ಫಂಕ್ಷನ್ಗಳ ಬಗ್ಗೆ ಇವರು ನಿಮ್ಮ ಸಂಪರ್ಕ ಹೆಂಗೆ ಅಂತೆಲ್ಲ ಕೇಳಿದ್ರು ಅದ್ರ ಬಗ್ಗೆ ಎಲ್ಲ ಕೇಳಿ ಅದ್ರೊಳಗೆ ಪ್ರತಿಯೊಂದು ನೀಟಾಗಿ ಎಲ್ಲ ಹೇಳಿದ್ವಿ ನಾವು ಈ ಮುಖ್ಯವಾಗಿ ಚೈತ್ರಾ ಕುಂದಾಪುರ ಅವರು ಯಾವ ರೀತಿ ಪರಿಚಯ ಆಯ್ತು ನಿಮಗೆ ನಮಗೆ ಐದು ವರ್ಷದಿಂದನೇ ಪರಿಚಯ ರೀ ಯಾಕಂದ್ರೆ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ನಾವು ಮತ್ತೊಮ್ಮೆ ಮೋದಿ ಅಂತೇಳಿ ಆವಾಗ ನಮಗೆ ಪರಿಚಯ ಆಗಿದ್ದು ಅವಾಗಿಂದ ಏನದಲ್ಲ ಸಂಪರ್ಕದಲ್ಲಿದ್ದರು ಇಲ್ಲಿ ಉತ್ತರ ಕರ್ನಾಟಕದೊಳಗೆ ಅಲ್ಲಿ ಸೈಡ್ ಸೈಡೆಲ್ಲ ಬಂದ್ರೆ ಅಂದ್ರೆ ನಮ್ಮ ಕಡೆ ಹಿಂಗೆ ಬಂದು ಭೇಟಿಯಾಗಿ ಹೋಗ್ತಿದ್ರು ಇಲ್ಲಿ ನಿಯರ್ ಎಲ್ಲರ ಫಂಕ್ಷನ್ ಕದು ಕೇಳ್ತಿದ್ದಂಗೆ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತಿದ್ದೀವಿ ಎಷ್ಟೋ ಜನ ಚೈತ್ರ ಕುಂದಾಪುರವ್ರು ಎಷ್ಟೋ ಹಳ್ಳಿಗೂ ಫಂಕ್ಷನ್ ಆಗಿದವ್ರಿ ಅದನ್ನು ಬಿಟ್ಟರೆ ಮತ್ತೇನು ಇಲ್ಲ ರೀ ನಮಗೂ ಗೊತ್ತಿಲ್ಲ ಎಷ್ಟು ಬಾರಿ ಕುಂದಾಪುರ ಕುಂದಾಪುರವ್ರನ್ನ ಇಲ್ಲಿ ಕಾರ್ಯಕ್ರಮ ಕೊಡಲಿಕ್ಕೆ ಕರೆಸಿದ್ರಿ ಎರಡು ಟೈಮ್ ಕರೆಸಿದ್ವಿ ರೀ ಮತ್ತೊಮ್ಮೆ ಮೋದಿ ಅಂತ ಒಂದು ಫಂಕ್ಷನ್ ರೀ ತಿಲಕ್ ಫೌಂಡೇಶನ್ ಉದ್ಘಾಟನೆ ಒಂದು ಕರ್ಸಿದಿರಿ ಮತ್ತು ಇಲ್ಲಿ ಹಳ್ಳಿ ಹಳ್ಳಿಗೆ ಬರ್ತಿದ್ರು ಅಷ್ಟೇ ಮತ್ತೇನು ಮುಖ್ಯವಾಗಿ ನಿಮ್ಮ ಕಾರ್ ಯಾವತ್ತು ಸಿಕ್ತು ಯಾರು ಕಾರನ್ನು ಬಾ ಅಂತಂದ್ರು ಎಲ್ಲಿಂದ ತೊಗೊಂಡು ಬಂದ್ರಿ ಕಾರ್ ಸಿಕ್ಕಿ ಕಾರ್ ಅವರು ಹೋಗಂದಿದ್ದು ರವಿವಾರ ರೀ ರವಿವಾರ ನನಗೆ ಏಳು ಗಂಟೆಗದು ಏಳುವರೆಗದು ಹಿಂಗೆ ಕಾಲ್ ಬಂದಿತ್ತು ಕಾಲ್ ಬಂದು ಹಿಂಗೆ ನೀವು ಹೋಗಿರಿ ನಾವು ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಅದು ಇಲ್ಲಿ ಬಂದಾಗದು ಕಾರ್ ಡ್ರಾಪ್ ಮಾಡೋದು ಕರ್ಕೊಂಬರೋದು ಬರೋದು ಮಾಡ್ತಿದ್ವಿ ಅವ್ರ ಮೊದಲು ವೆಹಿಕಲ್ ಇದ್ದಿದ್ದಿಲ್ರಿ ಒಮ್ಮೆ ತಂದ್ರೂ ಮತ್ತೊಬ್ಬರದ್ದು ಯಾರದ ಇರ್ಸ್ಕೊಂಡ್ ಬಂದಿರ್ತಿದ್ರು ಅದ್ರೊಳಗೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು ಏನೋ ಹಿಂಗೆ ಇದ್ದಾರೆ ಹೆಣ್ಮಕ್ಳು ಇದ್ದಾರೆ ಅಂತೇಳಿ ನಾವು ಹೋಗೋದು ಒಂದು ಸ್ವಲ್ಪ ಒಂದು ಮಾನವೀಯತೆ ದೃಷ್ಟಿಯಿಂದ ಹೋಗ್ತಿದ್ವಿ ಹಾಂ ಸಂಘಟನೆ ಅಂತೇಳಿ ಹೋಗ್ತಿದ್ವಿ ಅದನ್ನ ಬಿಟ್ಟರೆ ಮತ್ತೇನು ರೀ ಆಮೇಲೆ ಆ ವೆಹಿಕಲ್ ಅಲ್ಲಿ ಸಂಡೇ ನನಗೆ ಫೋನ್ ಹಚ್ಚಿ ಹಿಂಗೆ ತೊಗೊಂಡೋಗ್ರಿ ನಾವು ಒಂದು ಬೇರೆ ಕಡೆ ಹೋಗೋದು ಹಿಂಗೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಆಗಿದೆ ಅಂತ ಏನೋ ಹಿಂಗೆ ಅಂದರು ಅದಕ್ಕೆ ನಾವು ತೊಗೊಂಡೋಗಿದ್ದು ಮತ್ತೇನಿಲ್ಲ ರೀ ಯಾರು ನಿಮಗೆ ಶ್ರೀಕಾಂತ್ ಅಂತ ಹೇಳ್ರಿ ಅವರ ಪಿ ಎ ಸಹೋದರ ಹೊಟ್ಟೆ ಎರಡೂ ಆಗ್ಬೋದು ಪಿ ಎ ಅಂತೇಳಿ ಅನ್ಕೋತ ಅನ್ಕೋತಿದ್ರು ಎಲ್ಲರು ಅವರು ನಮ್ಗೆ ಕಾಲ್ ಅವ್ರು ಕಾಲ್ ಮಾಡಿದ್ರು ನಾನು ಕಾಲ್ ಮಾಡಿ ಏನಾದ್ರೆ ಅದನ್ನ ತೊಗೊಂಡು ಹೋಗ್ರಿ ತೊಗೊಂಡ ಆಮೇಲೆ ನಾವು ರಿಸೀವ್ ಮಾಡ್ಕೋತೀವಿ ಅಂತ ಹೇಳಿದರು ಇದು ಹಿಂಗೆ ಹಗರಣ ಅದು ಅನ್ನೋದು ನಮ್ಗೆ ಗೊತ್ತಿಲ್ಲ ಪ್ರಕರಣ ಆಗಿದೆ ಅನ್ನೋದು ಗೊತ್ತಿದ್ದಿದ್ದಿಲ್ಲ ಹಿಂಗಾಗಿ ಏನದಲ್ಲ ನಾವು ಅವ್ರು ಹೇಳ್ಯಾರೋ ಏನೋ ಎಮರ್ಜೆನ್ಸಿ ಇರ್ಬೋದು ಹಂಗಾಗಿ ತೊಗೊಂಡ್ಬಂದಿದ್ದೀವಿ ರೀ ನಾವು ಸರ್ ಈಗ ಮುಖ್ಯವಾಗಿ ಚೈತ್ರ ಕುಂದಾಪುರ ಅವರು ಶ್ರೀಕಾಂತ್ ಅವರು ನಿಮಗೆ ಫೋನ್ ಮಾಡಲಿಕ್ಕೆ ಇಷ್ಟು ಪರಿಚಯ ಅಂತಂದ್ರೆ ನೀವು ಅವ್ರ ಕಾರ್ನ್ ತೊಗೊಂಡು ಬರಲಿಕ್ಕೆ ಅಂದರೆ ಯಾವ ರೀತಿ ಪರಿಚಯ ಇಷ್ಟು ಗಾಢವಾಗಿ ಬೆಳೀಲಿಕ್ಕೆ ಕಾರಣ ಅದೇ ಪ್ರತಿಯೊಂದು ಫಂಕ್ಷನ್ಗಳೊಳಗದು ನಾವು ಇಲ್ಲಿ ರೀ ಇನ್ವೈಟ್ ಮಾಡ್ತಿದ್ರು ಯಾವಾಗಾದರೂ ಬಂದ್ರೂ ಅವರು ಲಾಡ್ಜ್ ಒಳಗದು ಇರಲಿಕ್ಕೆ ರೀ ಯಾವ್ದಾದ್ರು ಮನೆ ಇರಲಿ ಒಂದು ಏನೇ ನಮ್ಮಲ್ಲಿ ರೊಟ್ಟಿ ಸ್ಪೆಷಲ್ ಅನ್ನೋಂತ ಖಡ್ಡ ರೊಟ್ಟಿ ಇದ್ರೂ ತಿಂದು ಮಲ್ಕೋ ಅಂತ ಇದ್ದು ಹಂಗಾಗಿ ಏನೈತಿ ನಾವು ಅವ್ರದ್ದೇನು ಮೇಂಟೆನೆನ್ಸ್ ಬಾಳಿರೋಂಗಿಲ್ಲ ಎಲ್ಲ ವಿ ಐ ಪಿಗಳು ಏನಿಲ್ಲ ಅಂಥೇಳಿ ಒಮ್ಮೊಮ್ಮೆ ನಮ್ಮ ಮನೆ ಒಳಗೂ ಇದ್ದಿದ್ರು ಹೀಗಾಗಿ ಏನದಲ್ಲ ನಮ್ಮ ಮನೆ ಒಳಗೂ ಸ್ವಲ್ಪ ಸಂಪರ್ಕ ಜಾಸ್ತಿ ಇತ್ತು ಯಾವಾಗಾರು ಬಂದಾಗ ಒಂದೊಂದು ದಿವಸ ಅದು ರೀ ಹೀಗಾಗಿ ಸಂಪರ್ಕ ಈ ಚೈತ್ರಾ ಕುಂದಾಪುರ ಅವರ ಕೋಟಿ ಕೋಟಿ ಡೀಲ್ ಪ್ರಕರಣದಲ್ಲಿ ಸಾಕಷ್ಟು ಜನ ಕೆ ಅವರು ದುಡ್ಡು ಕೊಟ್ಟಿದ್ದಾರೆ ಅಥವಾ ವ್ಯವಹಾರಗಳು ನಡೆದಿವೆ ಅನ್ನುವಂಥ ಮಾಹಿತಿ ಇದೆ ಅದರಲ್ಲಿ ತಮ್ಮ ಜೊತೆಗೆ ಏನಾದರೂ ವ್ಯವಹಾರ ನಡೆದಿತ್ತು ಸರ್ ಹಂಗೇನ್ ಇದ್ದರೂ ಅಧಿಕಾರಿಗಳು ಸಿ ಸಿ ಬಿ ಅಧಿಕಾರಿಗಳು ಇಷ್ಟೊತ್ತಿಗೆ ನಮ್ಮ ಇಲ್ಲಿ ಬಿಡ್ತಿದ್ದಿಲ್ಲ ರೀ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಅಂಥವು ಏನೂ ಇಲ್ಲ ಅನ್ನೋತ್ಲೇನೆ ನಾವು ನಿಮ್ಮ ಜೊತೆ ರೀ ಈಗ ವಾಹಿನಿಗಳೊಳಗೆ ಸಿಕ್ಕಾಪಟ್ಟೆ ಅದನ್ನು ಇದನ್ನು ಜಗ್ಗಿ ರಾಜಕೀಯ ಬಣ್ಣ ಬಡದು ಸುಳ್ಳು ಆಪಾದನೆ ಹೋಗಿ ಹೊರಿಸಿ ಹುಲ ಸಿಡ ಒ ಸಂಬಂಧ ಇಲ್ಲ ಇದಿಷ್ಟು ಈ ಪ್ರಕರಣದಲ್ಲಿ ವಿಚಾರಣೆಯನ್ನು ಎದುರಿಸಿ ಬಂದಂಥ ಹಿಂದೂ ಪರ ಕಾರ್ಯಕರ್ತ ಕಿರಣ್ ಗನಪಗೌಡ ಮಾತಾಗಿರುವಂಥದ್ದು ಮಾತಾಗಿರುವಂತದ್ದು ಆನಂದ್ ಜೊತೆ ರವಿ ಹಳ್ಳೂರು ಪಬ್ಲಿಕ್ ಟಿವಿ ಬಾಗಲಕೋಟೆ